ಕೇಪೆ ಶ್ರೀಲೇ ಎಸ್ನಾಯರ್ ಬರ್ದಿ ಡೈರೆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಮೇನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿನಯ್ ರಾಜ್ಕುಮಾರ್ ಅವರು ಇದೇ ಫಸ್ಟ್ ಟೈಮ್ ಈ ತರ ಒಂದು ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿರೋದು ಇನ್ಫ್ಯಾಕ್ಟ್ ಟ್ರೈಲರ್ಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ಮೂವಿ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಹಾಗೆ ಮಾಡಿತ್ತು ಸೊ ಆ ಎಕ್ಸ್ಪೆಕ್ಟೇಷನ್ ಗೆ ರೀಚ್ ಆಯ್ತಾ ಇಲ್ವಾ ಅನ್ನೋದನ್ನ ಇಂಡಿಯಾ ತ್ರಿವಿನಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನ ಈ ಸಿನಿಮಾದ ಪ್ಲಾಟ್ ಏನಂದ್ರೆ ಎರಡು ಫ್ಯಾಮಿಲಿಗಳ ಮಧ್ಯೆ ನಡೆಯೋ ಸಂಘರ್ಷ ಅಷ್ಟಕ್ಕೂ ಆ ಎರಡು ಫ್ಯಾಮಿಲಿ ಮಧ್ಯ ಏನ್ ನಡೆದಿರುತ್ತೆ ಯಾವುದಕ್ಕೋಸ್ಕರ ಹೊಡೆದಾಡ್ತಿರ್ತಾರೆ ಅಂಡ್ ಆ ದ್ವೇಷ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ ಮೊದಲನೇದಾಗಿ ಇದು ಫ್ಯಾಮಿಲಿ ಜೊತೆ ಕೂತು ನೋಡೋ ಸಿನಿಮಾ ಅಲ್ಲ ಏಯ್ಟೀನ್ ಪ್ಲಸ್ ಕಂಟೆಂಟ್ ಇರುತ್ತೆ ಸೊ ಈ ವಿಷಯ ಟ್ರೈಲರ್ ನೋಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ಇನ್ನೂ ಈ ಸಿನಿಮಾ ನೋಡಬೇಕಾದ್ರೆ ಆ ಕಡೆ ಈ ಕಡೆ ತಿರುಗಿ ಒಂದು ಸೀನಾ ಮಿಸ್ ಮಾಡ್ಕೊಂಡ್ರೆ ಮುಂದೆ ಏನ್ ನಡೆಯುತ್ತೆ ಏನು ತೋರಿಸ್ತಿದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅಂಡ್ ವಿನಯ್ ರಾಜ್ಕುಮಾರ್ ಅವರು ಯಾವಾಗಲೂ ಒಂದು ಡಿಫ್ರೆಂಟ್ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡ್ಕೊತಾರೆ ಸಿನಿಮಾ ಗೆಲ್ಲಿ ಸೋಲಿ ಬಟ್ ಡಿಫ್ರೆಂಟ್ ಜಾನರ್ನ ಟ್ರೈ ಮಾಡ್ತಾರಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು ಸೊ ಕತೆ ಈಗಾಗಲೇ ನೋಡಿದ್ದೀವಿ ಅನಿಸಿದ್ರು ಅದನ್ನು ಯಾವ ರೀತಿ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಈ ವಿಷಯದಲ್ಲಿ ಎಡವಿದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಪ್ಲೇ ಆಡಿಯನ್ಸ್ನ ಥ್ರೂ ಅರ್ಟ್ ದ ಮೂವಿ ಎಂಗೇಜ್ ಮಾಡಿಸಲ್ಲ ಅದಕ್ಕೆ ಕಾರಣ ಸ್ಲೋ ಪೇಸ್ ಟ್ರೈಲರಲ್ಲಿದ್ದ ಕಿಕ್ಕು ಅದರಿಂದ ಕ್ರಿಯೇಟ್ ಆಗಿದ್ದ ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ಕಮ್ಮಿ ಮಾಡಿಸ್ತು ಇನ್ನು ಫಸ್ಟ್ ಆಫ್ನಲ್ಲಿ ಕ್ಯಾರೆಕ್ಟರ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಪ್ಲಾಟ್ನ ಸೆಟ್ ಅಪ್ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ತೊಗೊತಾರೆ ಇದರಿಂದ ಪ್ರೊಸೀಡಿಂಗ್ಸ್ನ ತುಂಬ ಎಳಿತಿದ್ದಾರೆ ಅಂತ ಅನ್ನಿಸ್ತು ಬಟ್ ಇಂಟರ್ವಲ್ ಸೀನ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇನ್ನು ರಾರಿಸ್ಟಿಕ್ ಸೀನ್ಸ್ಗಳು ನೋಡೋಕ್ಕೆ ತುಂಬ ರಿಯಾಲಿಸ್ಟಿಕ್ ಆಗಿತ್ತು ಜೊತೆಗೆ ಜಾತಿ ರಾಜಕೀಯ ದ್ವೇಷ ಕೆಳವರ್ಗ ಮೇಲ್ವರ್ಗ ಈ ಥರ ಎಲಿಮೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಬರ್ತಾರೆ ಇನ್ನು ಸೆಕೆಂಡ್ ಅಲ್ಲಿ ಡ್ರಾಮ್ಯಾಟಿಕ್ ಎಲಿಮೆಂಟ್ಸ್ನ ತೊಗೊಂಡು ಬರ್ತಾರೆ ಅಲ್ಲಿ ಸ್ವಲ್ಪ ಎಂಗೇಜ್ ಮಾಡಿಸ್ತು ಆದರೆ ಮುಂದೆ ಏನು ನಡೆಯುತ್ತೆ ಅಂತ ಗೆಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಇದರಿಂದ ಎಂಗೇಜ್ ಮಾಡಿಸೋ ಸಿಚುಯೇಷನ್ಸ್ಗಳಿದ್ರೂ ಇಂಪ್ಯಾಕ್ಟ್ ಮಾಡೋದ್ರಲ್ಲಿ ಫೇಲ್ ಆಯಿತು ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ಗಳು ತುಂಬ ಇಷ್ಟ ಆಯಿತು ಇನ್ನೇ ಇದ್ರೆ ಪಾಸಿಟಿವ್ಸ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು ತುಂಬ ರಾ ಆಗಿತ್ತು ಆಕ್ಷನ್ ಫಿಲಮ್ ಲವರ್ಸ್ಗೆ ಒಳ್ಳೆ ಮಜಾ ಕೊಡುತ್ತೆ ಆ್ಯಂಡ್ ರಿಯಾಲಿಸ್ಟಿಕ್ ಎಲಿಮೆಂಟ್ಸ್ನ ತೋರಿಸಿರೋ ರೀತಿ ಇಂಪ್ರೆಸಿವ್ ಆಗಿತ್ತು ಅಂಡ್ ಕ್ಯಾರೆಕ್ಟರ್ ಆರ್ಕ್ಸ್ನ ತುಂಬ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ ಇನ್ನೂ ಎಮೋಷನ್ಸ್ ಸಿಚುಯೇಷನ್ಸ್ಗೆ ತಕ್ಕಂತೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂಡ್ ಈಚ್ ಕ್ಯಾರೆಕ್ಟರ್ಗೆ ಮ್ಯೂಸಿಕ್ನ ಕೊಟ್ಟಿರೋದು ಇಂಟ್ರೆಸ್ಟಿಂಗ್ ಆಗಿತ್ತು ಇನ್ನ ಈ ಸಿನಿಮಾದ ನೆಗೆಟಿವ್ಸ್ ತುಂಬಾ ಲೆಂತ್ ಅರೇಷನ್ ಇರೋದ್ರಿಂದ ಪ್ಲೇ ಕೂಡ ಅಲ್ಲಲ್ಲಿ ಬೋರ್ ಉಡಿಯುತ್ತೆ ಕೆಲವೊಂದು ಸೀನ್ಸ್ಗಳನ್ನ ಎಂಜಾಯ್ ಮಾಡುವುದು ಅಷ್ಟೇ ಅದು ಬಿಟ್ಟರೆ ಕ್ಯೂರಿಯಾಸಿಟಿ ಸಸ್ಪೆನ್ಸ್ನ ಬಿಲ್ಡ್ ಮಾಡೋ ಎಲಿಮೆಂಟ್ಸ್ಗಳು ಮಿಸ್ ಆಗಿದಾವೆ ಇನ್ನ ಸಿನಿಮಾ ಮಧ್ಯದಲ್ಲಿ ಕತೆ ಮುಂದೆ ಹೋಗೋದೇ ಇಲ್ಲ ನಿಂತಲ್ಲೇ ಸುತ್ತೊಡಿತಾನೇ ಇರುತ್ತೆ ಆ್ಯಂಡ್ ರೈಟಿಂಗ್ ವಿಷಯದಲ್ಲಿ ಇನ್ನೂ ವರ್ಕ್ ಮಾಡಬೇಕಿತ್ತು ನರೇಶನ್ ಆ್ಯಂಡ್ ಪ್ರೆಸೆಂಟೇಷನ್ನ ಯುನೀಕ್ ಆಗಿ ಏನೋ ತೋರಿಸಿದರೆ ಬಟ್ ಅದು ಅನ್ಕೊಂಡಂಗೆ ಇಂಪ್ಯಾಕ್ಟ್ ಮಾಡಲಿಲ್ಲ ಇನ್ನೂ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ವಿನಯ್ ರಾಜ್ಕುಮಾರ್ ಅವರ ಮಾಸ್ ಲುಕ್ ಆಗಲಿ ಅವರ ಆ್ಯಕ್ಷನ್ ಬ್ಲಾಗ್ಸ್ ಆಗಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕೆಲವೊಂದು ಅಲ್ಲಿ ಅವರ ಫೇಸಲ್ಲಿದ್ದ ಇಂಟೆನ್ಸಿಟಿ ತುಂಬ ಪವರ್ಫುಲ್ ಆಗಿತ್ತು ಇನ್ನ ಗುಣ ಹಾಗೂ ಪ್ರಭಾ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಗಳ ಪರ್ಫಾರ್ಮೆನ್ಸ್ ಅವರಿಗೆ ಕೊಟ್ಟಿರೋ ರೋಲ್ನ ಪರ್ಫೆಕ್ಟಾಗಿ ಮಾಡಿದ್ದಾರೆ ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಸಿನಿಮಾಟೋಗ್ರಫಿ ವಿಜುವಲ್ಸ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಡಿಟಿಂಗ್ ಎಲ್ಲ ಸಕ್ಕತ್ತಾಗಿತ್ತು ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಕೆಲವೊಂದು ಶಾರ್ಟ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೂವಿಗೆ ಇನ್ನೊಂದು ಪಾಯಿಂಟ್ ಆಯಿತು ಆ್ಯಂಡ್ ಸಾಂಗ್ಸ್ ಯಾವುದೂ ಇಲ್ಲ ಹಾಕಿಲ್ಲದೆ ಇರೋದೇ ಒಳ್ಳೆಯದಾಯಿತು ಸೊ ಓವರ್ ಆಲ್ ಸಿನಿಮಾ ಆವರೇಜ್ ಎಕ್ಸ್ಪೀರಿಯೆನ್ಸ್ನ ಕೊಡ್ತು ಇಲ್ಲಿ ಇಷ್ಟ ಆಗೋದು ಪರ್ಫಾರ್ಮೆನ್ಸ್ ಬಿ ಜಿ ಎಮ್ ಎಮೋಷನ್ಸ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಅಷ್ಟೇ ಇದು ಬಿಟ್ಟರೆ ಒಂದು ಯುನೀಕ್ ಸಿನಿಮಾ ಅನಿಸುತ್ತೆ ಬಟ್ ತುಂಬ ಕಡೆ ಫ್ಲಾಟ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಅಲ್ಲಲ್ಲಿ ಬೋರ್ ಹೊಡೆಯುತ್ತೆ ಸೊ ಈ ಮೂವಿ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆ್ಯಕ್ಷನ್ ಮೂವಿ ಲವರ್ಸ್ಗೆ ಒಂದು ಡೀಸೆಂಟ್ ವಾಚ್ ಅಂತೂ ಆಗುತ್ತೆ ಇನ್ನ ನಾನು ಆಗ್ಲೇ ಹೇಳ್ದಂಗೆ ಈ ಸಿನಿಮಾದಲ್ಲಿ ಯುನೀಕ್ ನರೇಷನ್ ಇರೋದ್ರಿಂದ ನಾರ್ಮಲ್ ಆಡಿಯನ್ಸ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಇದು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಅಷ್ಟೇ ಬಟ್ ಬೇರೆ ಬೇರೆ ಆಡಿಯನ್ಸ್ಗೆ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಮೂವಿ ಸೊ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ ಟೆನ್ನಿಗೆ ಸೆವೆನ್ ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ, ಲೈಕ್ ಮಾಡಿ ಶೇರ್ ಮಾಡಿ ಹೊಸುಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಮತ್ತೆ ಸಿಗೋಣ